ಕರ್ನಾಟಕ ಜನತಾ ಪಕ್ಷ ಇದು ಕನ್ನಡಿಗರ ಪಕ್ಷ. ಹರಿಹರ ವಿಧಾನಸಭೆ ಚುನಾವಣೆಯಲ್ಲಿ ಕಳೆದ ಬಾರಿ ಯಡಿಯೂರಪ್ಪನವರ ನೇತೃತ್ವದ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸಿ 11,500 ಹೆಚ್ಚು ಮತಗಳ ಅಂತರದಿಂದ ಜಯಗಳಿಸಿ ನಂತರ ಯಡಿಯೂರಪ್ಪನವರ ಜನಪರ ಕಾರ್ಯಕ್ರಮಗಳು ರೈತ ಪರ ಶ್ರಮಿಕರ ಪರ ಹಿಂದುಳಿದ ಅಲ್ಪಸಂಖ್ಯಾತರ ಪರ ಯಡಿಯೂರಪ್ಪನವರ ಆಡಳಿತದಲ್ಲಿ ಆದಂಥ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮಗಳು ಯಶಸ್ವಿಯಾದಂಥ ಸಂದರ್ಭದಲ್ಲಿ ಹರಿಹರ ಕ್ಷೇತ್ರದಲ್ಲೂ ಕೂಡ ನೀರಾವರಿ ಅನುಕೂಲಕ್ಕೋಸ್ಕರವಾಗಿ ಭೈರನಪಾದದ ಏತ ನೀರಾವರಿ ಗ್ರಾಮೀಣ ಪ್ರದೇಶದಲ್ಲಿ 65 ಕೋಟಿಗೂ ಹೆಚ್ಚು ಗ್ರಾಮದ ಒಳಗಿನ ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣ ಹರಿಹರ ನಗರದಲ್ಲಿ ಹರಿಹರ ರಾಣೆಬೆನ್ನೂರು ಮಧ್ಯದಲ್ಲಿರ್ತಕ್ಕಂಥ ತುಂಗಭದ್ರಾ ನದಿಗೆ ನೂತನವಾದಂಥ ಬ್ರಿಡ್ಜ್ ನಿರ್ಮಾಣ ಹರಿಹರದಲ್ಲಿ ನ್ಯಾಯಾಲಯ ಕಟ್ಟಡಕ್ಕೋಸ್ಕರವಾಗಿ 10.5 ಕೋಟಿ ಹಣ ಬಿಡುಗಡೆ ಮಾಡಿಸಿ ಈಗಾಗಲೇ ನ್ಯಾಯಾಲಯ ಸಂಕೀರ್ಣ ಮುಗಿಯುವ ಹಂತದಲ್ಲಿದ್ದು ಹರಿಹರ ನಗರದಲ್ಲಿ 1,00,000 ಹೆಚ್ಚು ಜನಸಂಖ್ಯೆ ಇದ್ದಂಥ ತಾಲೂಕು ಮುಖ್ಯ ಕೇಂದ್ರದಲ್ಲಿ ಒಂದು ಕೂಡ ಗೌರ್ಮೆಂಟ್ ಕಾಲೇಜುಗಳಿರಲಿಲ್ಲ. ನಾನು ಶಾಸಕನಾದ ನಂತರ ಗೌರ್ಮೆಂಟ್ ಕಾಲೇಜನ್ನು ಪ್ರಾರಂಭ ಮಾಡಿ ಅದಕ್ಕೂ ಕೂಡ ಉತ್ತಮವಾದಂಥ ಕಟ್ಟಡವನ್ನು ಈಗಾಗಲೇ ಪೂರ್ಣಗೊಳಿಸಿದ್ದೇವೆ. ಹರಿಹರ ನಗರಕ್ಕೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜನ್ನು ಪ್ರಾರಂಭಿಸಿ ಕಾಲೇಜಿಗೋಸ್ಕರವಾಗಿ 5 ಎಕರೆ ನಿವೇಶನ ಅದಕ್ಕೆ 8.5 ಕೋಟಿ ಹಣ ಬಿಡುಗಡೆಯಾಗಿ ಈಗ ಕಾಮಗಾರಿ ಪ್ರಾರಂಭ ಆಗಿದೆ. ದಾವಣಗೆರೆ ಹರಿಹರ ಮಧ್ಯದಲ್ಲಿ ಬರ್ತಕ್ಕಂಥ 2 ರೈಲ್ವೆ ಗೇಟ್ಗಳ ಸಮಾನಾಂತರ ರಸ್ತೆಯನ್ನು ಸುಮಾರು 25 ಕೋಟಿಗೂ ಹೆಚ್ಚು ಹಣವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿ 2 ರೈಲ್ವೆ ಗೇಟ್ಗಳನ್ನು ತಪ್ಪಿಸಿ ಒಂದು ಬೈಪಾಸ್ ರಸ್ತೆಯ ಕಾಮಗಾರಿ ಇದೀಗ ಪ್ರಾರಂಭವಾಗಿದೆ. ಅದರ ಜೊತೆಗೆ ಹರಿಹರದಲ್ಲಿ ಸುಮಾರು 48 ಕೋಟಿ ರಸ್ತೆಗಳ ಕಾಂಕ್ರೀಟ್ ರಸ್ತೆಗಳನ್ನಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು 24 ಕೋಟಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಕಾಮಗಾರಿಗಳು ಪ್ರಾರಂಭ ಆಗಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿ ನಡೀತಾ ಇದೆ. ಕರ್ನಾಟಕ ರಾಜ್ಯದ ಬಾಸ್ಕೆಟ್ಬಾಲ್ ತಂಡದ ಬಾಲಕ ತಂಡದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ರಾಷ್ಟ್ರೀಯ ಪಂದ್ಯದಲ್ಲಿ ನಾನು ಪ್ರತಿನಿಧಿಸಿದಂಥ ಕರ್ನಾಟಕ ತಂಡ ದ್ವಿತೀಯ ಸ್ಥಾನವನ್ನು ಗಳಿಸಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ. ಕ್ರೀಡೆಯಿಂದ ಈ ರಾಜಕೀಯ ಕ್ಷೇತ್ರಕ್ಕೆ ಬಂದ ನಾನು 4 ಚುನಾವಣೆಗಳನ್ನು ಸೋತು 5ನೇ ಚುನಾವಣೆಯಲ್ಲಿ ಜನರು ನನಗೆ ಆಶೀರ್ವಾದ ಮಾಡಿದರೆ ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸಿ ಕ್ರೀಡಾ ಮನೋಭಾವವನ್ನು ರಾಜಕೀಯದಲ್ಲೂ ಕೂಡ ಪ್ರದರ್ಶಿಸಿರ್ತಕ್ಕಂಥದ್ದು 5ನೇ ಬಾರಿಗೆ ಜನತೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದೇ ಒಂದು ಉದಾಹರಣೆ. ಹರಿಹರ ಕ್ಷೇತ್ರದಲ್ಲಿ 1,000 ಕೋಟಿ ಅನುದಾನವನ್ನು ನಾನು ಬಿಡುಗಡೆ ಮಾಡಿ ಆ 1,000 ಕೋಟಿ ಹಣ ಯಾವ ಯಾವ ಕ್ಷೇತ್ರದಲ್ಲಿ ನಾನು ಬಿಡುಗಡೆ ಮಾಡಿದೆ ಸರ್ಕಾರದಿಂದ ಉಪಯೋಗ ಆಗಿದೆ ಅಂತಕ್ಕಂಥದ್ದನ್ನು ಪುಸ್ತಕವನ್ನು ಈಗಾಗಲೇ ಹರಿಹರದ ಪ್ರತಿ ಮನೆ ಮನೆಗೂ ಅಧಿಕೃತವಾಗಿ ಮುಟ್ಟಿಸ್ತಕ್ಕಂಥ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದ್ದೇನೆ. ಮುಂಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಹರಿಹರ ಕ್ಷೇತ್ರದ ಅಭಿವೃದ್ಧಿಗೆ ನೀವು ನನಗೆ ಮತವನ್ನು ನೀಡಿ ಯಡಿಯೂರಪ್ಪನವರ ಯೋಜನೆಗೆ ತಾವು ಮತವನ್ನು ನೀಡಿ ಕರ್ನಾಟಕ ರಾಜ್ಯಕ್ಕೆ ಪ್ರಾದೇಶಿಕ ನಾಯಕರ ಅವಶ್ಯಕತೆ ಇದೆ. ಇವತ್ತು ರಾಷ್ಟ್ರೀಯ ಪಕ್ಷಗಳಿಂದ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಕುಡಿಲಿಕ್ಕೆ ನೀರಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡ್ತಕ್ಕಂಥದ್ದಿರ್ಬೋದು. ನಮ್ಮ ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲನ್ನು ಕೊಡ್ತಕ್ಕಂಥ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ನಿಲ್ಲಬೇಕಾದ್ರೆ ಕರ್ನಾಟಕಕ್ಕೆ ರಾಷ್ಟ್ರೀಯ ಪಕ್ಷಗಳಿಂದ ಕೇಂದ್ರ ಸರ್ಕಾರದಿಂದ ನ್ಯಾಯ ಸಿಗಬೇಕಾದ್ರೆ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ. ಆ ಪ್ರಾದೇಶಿಕ ಪಕ್ಷಕ್ಕೆ ಯಡಿಯೂರಪ್ಪನವರಂಥ ಧೀಮಂತ ನಾಯಕ ಅವಶ್ಯಕತೆ ಇದೆ. ಹಾಗಾಗಿ ಕರ್ನಾಟಕದ ಉಳಿವಿಗಾಗಿ ಕರ್ನಾಟಕದ ಏಳಿಗೆಗಾಗಿ ಯಡಿಯೂರಪ್ಪನವರ ಕೈ ಬಲಪಡಿಸಲು ಹರಿಹರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ನನ್ನ ಗುರುತಾದ ತೆಂಗಿನಕಾಯಿಗೆ ಗುರುತಿಗೆ ಮತವನ್ನು ಕೊಡೋದ್ರ ಮೂಲಕ ಕರ್ನಾಟಕದ ಅಭಿವೃದ್ಧಿಯ ಕನಸನ್ನು ಕಾಣೋಣ ಅಂತಕ್ಕಂಥ ಮಾತನ್ನೇಳಿ ತಮಗೆಲ್ಲ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ.